ಯಾದಗಿರಿ ಉದ್ಘಾಟನೆ ಆಗಿತ್ತು. ಅವತ್ತು ಒಂದು ಪ್ಯಾಕೆಟ್ ತಗೊಂಡೋಗಿದ್ದೆ. ಅಲ್ಲೇ ಮನೆಯಲ್ಲಿ ಚಾ ಮಾಡಿ ಕುಡಿದು ಸೂಪರ್ ಟೀ ಇವತ್ತು ಇಲ್ಲಿ ಬಂದು ಕುಡಿದಿದ್ದೇನೆ. ಬಹುಶಃ ಎಲ್ಲರಿಗೂ ಮೆಚ್ಚುವಂತಹ ಟೀ. ಆ ಟೀಯನ್ನು ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವಂಥ ಮಂಜುನಾಥ್ ನಾಯಕರ ಸಚಿನ್ ಟ್ರೇಡರ್ಸಲ್ಲಿ ಇವತ್ತು ಮಾರುಕಟ್ಟೆ ಪ್ರಾರಂಭ ಆಗಿದೆ. ಅವರು ಒಳ್ಳೆಯ ಸಮಾಜ ಸೇವಕ, ಒಳ್ಳೆಯ ಖಾಲಿ ಲಾಭಕ್ಕಾಗಿ ಅಲ್ಲ ಸಮಾಜಕ್ಕಾಗಿ ಕೆಲಸ ಮಾಡುವವರು. ಆದ ಕಾರಣ ಎಲ್ಲರೂ ಅದನ್ನು ಪರ್ಚೇಸ್ ಮಾಡಿ ಮನೆಗೆ ತಗೊಂಡು ಹೋಗಿ ಚಹಾ ಕುಡಿದು ಸಂತೋಷ ಪಡಿಬಹುದು, ಪಡಿಬೇಕು ಅಂತ ಹೇಳ್ತಾ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಸಚಿನ್ ಟ್ರೇಡಿಂಗ್ನ ಮಂಜುನಾಥ್ ನಾಯಕರು ವೇದಗಿರಿ ಒಂದು ಚಹಾ ಒಂದು ಅವರ ಭಾಳ ದೊಡ್ಡ ಉದ್ಯಮ ಸಚಿನ್ ಟ್ರೇಡರ್ಸ್. ಅದರಲ್ಲಿ ವೇದಗಿರಿ ಚಹಾ ಅಂತ ಹೇಳಿದ್ರು ಒಂದು ಇದು. ನಾವು ಸಾರ್ವಜನಿಕ ಜೀವನದಲ್ಲಿ ಇರುವವರು, ನಾವು ಆವಾಗ ಆವಾಗ ಒಂದೊಂದು ಚಹಾ ಕುಡಿಯೋ ಅಭ್ಯಾಸ ಉಂಟು. ಏನಂದರೆ ಇಲ್ಲಿ ಅದ್ರ ಬಗ್ಗೆ ಸ್ವಲ್ಪ ಟೆನ್ಷನ್ ಆಗೋದು ಚಹಾ ಕುಡಿ. ಇವತ್ತು ಇವರ ವೇದಗಿರಿ ಚಹಾ ಕುಡಿದಾಗ ಅದು ಅತ್ಯುತ್ತಮ ಮಟ್ಟದ ಒಂದು ಗುಣಮಟ್ಟದಲ್ಲಿದೆ ವೇದಗಿರಿ ಚಹಾ. ಚಹಾ ಉತ್ತಮ ಇರಬೇಕಾದ್ರೆ ಚಹಾ ಹುಡಿ ಉತ್ತಮ ಇರಬೇಕು. ಹಾಗೆ ಸಚಿನ್ ಟ್ರೇಡರ್ಸ್ನವರು ಪುತ್ತೂರಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಚಿನ್ ಟ್ರೇಡಿಂಗ್ ಅಂದರೆ ಗೊತ್ತಿಲ್ಲದವರಿಲ್ಲ. ಯಾವುದೇ ಒಂದು ಧಾರ್ಮಿಕ ಆಗಲಿ, ಯಾವುದೇ ಎಲ್ಲ ಜಾತಿ ಧರ್ಮದವರ ಕಾರ್ಯಕ್ರಮಕ್ಕೆ ಯಾವುದಾದ್ರೂ ವಸ್ತು ಇದ್ದರೆ ಅದು ನನ್ನ ಸಚಿನ್ ಟ್ರೇಡಿಂಗ್ನವರದ್ದು. ಅದರಿಂದ ಮಂಜುನಾಥ್ ನಾಯಕ್ ಅಂತ ಅತ್ಯುತ್ತಮ ಗುಣಮಟ್ಟದ ಒಂದು ವಸ್ತುಗಳಂತೂ ಮಾರಾಟ ಮಾಡುವಂಥ ಮಳಿಗೆ ಅಂದರೆ ಸಚಿನ್ ಟ್ರೇಡಿಂಗ್. ಅವರೊಂದು ಉದ್ಯಮ ಸ್ಟಾರ್ಟ್ ಮಾಡಿದ್ದಾರೆ, ಯಾವುದು ಚಹಾ ವೇದಗಿರಿ ಅಂತೆ. ಅದು ಅತ್ಯುತ್ತಮ. ನಾನು ಚಹಾ ಕುಡಿದಾದ ಮೇಲೆ ಗೊತ್ತಾಯಿತು ಅತ್ಯುತ್ತಮವಾದ ಗುಣಮಟ್ಟದ ಒಂದು ವೇದಗಿರಿ ಚಹಾ. ನಾವು ಕುಡಿದಿದ್ದೇವೆ, ನೀವು ಸಹ ಕುಡಿಬೇಕು. ಅದರ ಅತ್ಯುತ್ತಮ ಗುಣಮಟ್ಟದಲ್ಲಿದೆ. ಮತ್ತು ಸಚಿನ್ ಟ್ರೇಡಿಂಗ್ನವರು ಅಂದರೆ ಅಜಾತ ಶತ್ರು. ಊರಲ್ಲಿ ಯಾರಲ್ಲಿಯೂ ಒಂದು ಇದಿರಲಿಲ್ಲ. ಏನಂದರೆ ಎಲ್ಲರಲ್ಲಿಯೂ ಒಂದು ನಯವಿನಯವಾಗಿ ಮಾತಾಡುವಂಥ ಜನ, ನಗುಮುಖದಲ್ಲಿರುವಂಥ ಜನ. ನಾವು ತಿಳ್ಕೊಂಡ ಮಟ್ಟಿಗೆ ಒಂದು ಪುತ್ತೂರಿನೊಂದು ಗಾಂಧಿ ಅಂತ ಹೇಳ್ಬೋದು ಅವಳು. ಯಾರಿಗೂ ಕೂಡ ಸಚಿನ್ ಅವರಂದರೆ ಎಲ್ಲರಲ್ಲಿ ನಗುಮುಖದಲ್ಲಿ ಮಾತಾಡಿಸುವ ಒಂದು ಜನ. ಮತ್ತು ಯಾರು ಬಂದಿರುತ್ತ ಏನು ಇಲ್ಲ ಅಂತ ಹೇಳುವವರಿಲ್ಲ. ನಾವು ಪುತ್ತೂರಲ್ಲಿ ಕಂಬಳ ಇರ್ಬೋದು, ಪಿಳಿರಂಗ ಇರ್ಬೋದು, ಕಬಡ್ಡಿ ಇರ್ಬೋದು, ಅವರ ಸಂಪೂರ್ಣ ಸಹಕಾರವನ್ನು ನಮಗೆ ಕೊಡ್ತಾ ಇದ್ದಾರೆ. ನನಗೆ ಅಂತಲ್ಲ, ಎಲ್ಲರಿಗೆ ಸಾರ್ವಜನಿಕರಿಗೆ ಅವರಿಗೆ ಒಳ್ಳೆಯ ಮತ್ತು ಅತ್ಯುತ್ತಮ ಗುಣಮಟ್ಟದ ಒಂದು ವಸ್ತು ವ್ಯಾಪಾರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲರೂ ಸಚಿನ್ ಟ್ರೇಡಿಂಗ್ ಅವರನ್ನು ಭಾಳ ಲೈಕ್ ಮಾಡ್ತಾರಲ್ಲ ಪಬ್ಲಿಕ್. ಆದ ಕಾರಣ ಈ ವೇದಗಿರಿ ಚಹಾ ಕೂಡ ನಾವು ಚಹಾ ಕುಡಿದವೆಲ್ಲ ನಮ್ಮ ಎಲ್ಲ ಫ್ರೆಂಡ್ಸ್ನ ಜೊತೆ ಬಂದು ಚಹಾ ಕುಡಿದಾಗ ಅದು ಅತ್ಯುತ್ತಮ ಗುಣಮಟ್ಟದಲ್ಲಿದೆ. ಆದ್ದರಿಂದ ನಾವು ಕುಡಿದಿದ್ದೇವೆ, ನೀವು ಸಹ ಕುಡಿಬೇಕು. ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಮಾಲಿಂಗೇಶ್ವರ ಮತ್ತು ಎಲ್ಲ ಧರ್ಮದ ದೇವರು ಅವರಿಗೆ ಆಶೀರ್ವಾದ ಮಾಡಲಿ, ಅವರ ಉದ್ಯಮ ಉತ್ತಮವಾಗಿ ಬೆಳೆಯಲಿ ಅಂತ ನಾನು ಆಶಿಸುತ್ತಾ ಅವಕಾಶ ಹೊಂದಿದ್ದೇನೆ. ಧನ್ಯವಾದಗಳು. ನಮ್ಮ ಸಚಿನ್ ಟ್ರೇಡಿಂಗ್ ಕಂಪನಿಯವರು ವೇದಗಿರಿ ಎಂಬ ಚಹಾಹುಡಿಯನ್ನು ಇವತ್ತು ಅನಾವರಣಗೊಳಿಸಿದ್ದಾರೆ. ಯಾವುದರಲ್ಲಿ ನಾವು ಗುಣಮಟ್ಟವನ್ನು ಮತ್ತು ಶ್ರೇಷ್ಠತೆಯನ್ನು ಕಾಣಬಹುದು ಅಂತ ಹೇಳಿದರೆ ಸಚಿನ್ ಟ್ರೇಡಿಂಗ್ ಕಂಪನಿಯವರು, ಅದರ ಮಾಲಕರ ಈ ಪುತ್ತೂರಿನಲ್ಲಿ ವ್ಯಾಪಾರದಿಂದ ಅವರು ಮಾಡಿರುವಂಥ ಜನಮನ ಮನ್ನಣೆಯನ್ನು ನಾವು ಈ ಸಂದರ್ಭದಲ್ಲಿ ನೆನಪಿಸ್ಬೋದು. ಒಂದು ಸೌಮ್ಯವಾದಿಯಾಗಿ, ಜನಾಕರ್ಷಣೀಯವಾಗಿ ಒಂದು ಯಾವುದೇ ರೀತಿಯ ಒಂದು ಪ್ರಾಡಕ್ಟನ್ನು ಮಾಡಿದರೂ ಕೂಡ ಅದು ಖಂಡಿತವಾಗಿ ಉತ್ತಮವಾಗಿರ್ತದೆ. ಅದಕ್ಕೆ ಸಾಕ್ಷಿ ವೇದಗಿರಿ ಚಾವುಡಿ. ಈ ಚಾವುಡಿಯನ್ನು ನಾವು ಅನುಭವಿಸಿಕೊಂಡು ಅದರ ಶ್ರೇಷ್ಠತೆಯನ್ನು, ಅದರ ಗುಣಮಟ್ಟವನ್ನು, ಅದರ ವಿಶ್ವಾಸಾರ್ಹವಾದಂತಹ ಸಚಿನ್ ಟ್ರೇಡಿಂಗ್ ಕಂಪನಿಯವರ ಈ ಒಂದು ವೇದಗಿರಿ ಚಹಾದ ಹುಡಿ ಚಾವುಡಿ ಮತ್ತು ಅವರ ವ್ಯಾಪಾರ ಇನ್ನಷ್ಟು ಉತ್ತರೋತ್ತರವಾಗಿ ಬೆಳೆಯಲಿ, ಅವರು ನಂಬಿರುವ ಮತ್ತು ನಾವು ನಂಬಿರುವ ಎಲ್ಲ ದೈವ ದೇವರು ಅನುಗ್ರಹವನ್ನು ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ವೇದಗಿರಿ ಚಹಾಕ್ಕೆ ನಾನು ತುಂಬ ಆರೈಕೆಯನ್ನು ಮಾಡ್ತಾ ಇದ್ದೆ. ಇವತ್ತು ಮಂಜುನಾಥ್ ನಾಯ್ಕರು ಅವರದ್ದೇ ಒಂದು ಬ್ರ್ಯಾಂಡ್ ವೇದಗಿರಿ ಟೀ ಅಂತೇಳಿ ಲಾಂಚ್ ಮಾಡಿದ್ದಾರೆ. ನಮಗೂ ಒಂದೊಂದು ಕಪ್ ಕುಡಿಸಿದ್ರು, ಭಾಳ ರುಚಿಯಾಗಿದೆ. ಹಾಗಾಗಿ ಇವತ್ತು ಟೀ ಲವರ್ಸಿಗೆ ಇದು ತುಂಬ ಖುಷಿ ಆಗ್ತದೆ ಅಂತ ಹೇಳೋದಕ್ಕೆ ಯಾವುದೇ ಸಂಶಯ ಇಲ್ಲ. ಇದು ಯಶಸ್ವಿ ಆಗ್ತದೆ. ಪುತ್ತೂರಿನಲ್ಲಿ ಮಾತ್ರ ಅಲ್ಲ, ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಾದ್ಯಂತ ಇದು ವೇದಗಿರಿಯ ಹೆಸರು ಹಬ್ಬಬೇಕು ಅಂತೇಳಿ ನಾನು ಅವರಿಗೆ ಶುಭ ಹಾರೈಸ್ತಾ ಇದ್ದೇನೆ. ವೇದಗಿರಿ ಅಂತ ಒಂದು ಹೊಸ ಪ್ರೊಡಕ್ಟ್ ನಮ್ಮ ಸ್ನೇಹಿತ ಮಂಜುನಾಥ್ ನಾಯಕರು ಲಾಂಚ್ ಮಾಡಿದ್ದಾರೆ. ಈಗ ನಾನು ಅದನ್ನು ಟೀ ಅಲ್ಲಿ ಸವಿದೆ. ಅದೇ ಅತ್ಯುತ್ತಮ ಕ್ವಾಲಿಟಿಯ ಚಾಯ್. ಚಾಯ್ ಅಂದರೆ ಮನಸ್ಸಿಗೆ ಒಂದು ಉಲ್ಲಾಸ ಕೊಡುವಂಥ ಒಂದು ಪಾನೀಯ. ಮಕ್ಕಳಾಗಲಿ, ಮುದುಕರಾಗಲಿ, ಅಥವಾ ಮಧ್ಯ ವಯಸ್ಕರಾಗಲಿ, ಒಂದು ಟೀ ಓವರ್ ಎ ಕಪ್ ಆಫ್ ಟೀ ಅದು ಮೀಟಿಂಗ್ ಹೊಂದಿದೆ. ಹೆಚ್ಚಿನ ಅದು ದೊಡ್ಡ ದೊಡ್ಡ ಡಿಸಿಷನ್ ಆಗುವುದೇ ಓವರ್ ಎ ಕಪ್ ಆಫ್ ಟೀ. ಸೊ ಆ ಟೀಯನ್ನು ಇವರು ವೇದಗಿರಿ ಅಂತೇಳಿ ನಮ್ಮ ಸಾಂಸ್ಕೃತಿಕ ಹೆಸರಲ್ಲಿ ಇರುವಂಥ ಒಂದು ಒಳ್ಳೆ ಚಾಯ ಪುಡಿಯನ್ನು ಮಾರ್ಕೆಟಿಗೆ ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ನಾನು ವಾಮನ್ ಪೈ ಅಧ್ಯಕ್ಷ ವರ್ತಕ ಸಂಘ ಮತ್ತು ಚೇಂಬರ್ ಆಫ್ ಕಾಮರ್ಸ್ ಇಂಡಸ್ಟ್ರಿ ಮತ್ತು ಇದರ ವತಿಯಿಂದ ಅವರಿಗೆ
ಒಳ್ಳೆಯ ಆಗಲಿ, ಅವರ ಚಾಯ್ ಮಾರ್ಕೆಟಲ್ಲಿ ಒಂದು ಕಲ್ಲೋಲು ಕಲ್ಲೋಲು ಮಾಡಲಿ ಅಂತ ಒಂದು ವಿನಂತಿ. ಟಿಂಗ್ ಅವರ ಹೊಸ ಒಂದು ಉದ್ಯಮ ಮತ್ತು ಹೊಸ ಉತ್ಪನ್ನ ದೇವಗಿರಿ ಟೀ, ಹಾಗೆ ಉತ್ತಮ ಮಾರುಕಟ್ಟೆಯನ್ನು ಸಿಗಲಿ, ಯಶಸ್ವಿ ಆಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತೇನೆ. ನಮಸ್ತೆ, ಇದು ವೇದಗಿರಿ ಟೀಯನ್ನು ಈಗ ಸವಿದು ಬಂದಿದ್ದೇವೆ. ನಗುಮುಖದಿಂದ ನಮ್ಮ ಮಂಜುನಾಥ್ ನಾಯಕರವರು ನಮಗೆ ಟೀಯನ್ನು ಕೊಟ್ಟಿದ್ದಾರೆ. ಅವರ ಈ ಅಂಗಡಿ ಕೂಡ ಹಾಗೆ ಉತ್ತಮವಾಗಿ ಬೆಳೀತಾ ಇದೆ. ಅವರು ಎಲ್ಲರಿಗೂ ನಗುಮುಖದಲ್ಲಿಂದಲೇ ಎಲ್ಲ ಈ ದೇವಸ್ಥಾನ ಇರ್ಬೋದು, ಮಠ ಮಂದಿರ ಇರ್ಬೋದು, ಎಲ್ಲದಕ್ಕೂ ಅವರು ನಗುಮುಖದಿಂದಲೇ ಸಾಮಾನುಗಳನ್ನು ಕೊಟ್ಟು ಅವರ ಹತ್ರ ಯಾವತ್ತೂ ಅವರು ದುಡ್ಡು ಕೇಳಿದವರೆಲ್ಲ ಅವರಾಗಿ ತಂದು ಕೊಡ್ತಾ ಇದ್ದಾರೆ. ಅಷ್ಟು ನಗುಮುಖದಿಂದ ಪುತ್ತೂರಿನಲ್ಲಿ ವ್ಯವಹರಿಸ್ತಿರುವಂಥ ಮಂಜುನಾಥ ನಾಯಕರವರ ಈ ವೇದಗಿರಿ ಚಹಾ ಹುಡಿ ಒಳ್ಳೆಯ ಅತ್ಯುತ್ತಮ ಚಹಾ ಆಗಿ ಮೂಡಿ ಬರಲಿ ಅಂತ ನಾನು ಶುಭವನ್ನು ಹಾರೈಸ್ತೇನೆ. ಟ್ರೇಡಿಂಗ್ ಅವರು ನನಗೆ ಆತ್ಮೀಯರು, ನಮ್ಮ ರೋಟ್ರಿಯ ಮೂಲಕ ತುಂಬ ಪರಿಚಿತರು. ಅವರು ಕೆಲವು ದಿನಗಳ ಹಿಂದೆ ನನಗೊಂದು ಈ ಟೀ ಪ್ಯಾಕೆಟ್ ಕೊಟ್ಟು ಇದರ ಟೇಸ್ಟ್ ಮಾಡಿ ಅಂತ ಹೇಳಿದರು. ನಾನು ಮನೆಯಲ್ಲಿ ಹೋಗಿ ನೋಡಿದಾಗ ಭಾಳ ಒಂದು ಅದ್ಭುತವಾದ ಒಂದು ಅನುಭವ ಆಗಿದೆ. ಭಾಳ ಮನಸ್ಸಿಗೆ ಈ ಚಹಾ ಕುಡಿದಾಗ ಉಲ್ಲಾಸ ಆಗ್ತದೆ. ನನ್ನ ಹಾರೈಕೆ ಅಷ್ಟೇ, ಈ ಒಂದು ವೇದಗಿರಿ ಚಹಾ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಅದು ದೇಶದಲ್ಲಿ ಮನೆ ಮಾತಾಗಬೇಕು. ಈ ಒಂದು ಉದ್ಯಮ ಅತ್ಯಂತ ಯಶಸ್ಸನ್ನು ಕಾಣಲಿ ಅಂತ ನಾನು ಹಾರೈಸ್ತೇನೆ. ಸಚಿನ್ ಟ್ರೇಡಿಂಗ್ನ ಮಾಲಕರಾಗಿರುವಂಥ ಮಂಜುನಾಥ್ ನಾಯ್ಕ ಅವರ ನೇತೃತ್ವದಲ್ಲಿ ಹೊಸ ಚಾಹುಡಿಯ ಲೋಕಾರ್ಪಣೆ ಆಗಿದೆ. ವೇದಗಿರಿ ಅನ್ನುವಂಥ ಹೆಸರಿನಲ್ಲಿ ಒಂದು ಚಾಹುಡಿಯ ಉತ್ಪನ್ನವನ್ನು ಇವತ್ತು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ದಾರೆ. ಇವತ್ತು ಪುತ್ತೂರಿನಲ್ಲಿ ಉದ್ಯಮಗಳ ಮುಖಾಂತರ ಸಾಕಷ್ಟು ಹೆಸರನ್ನು ಗಳಿಸಿದವರು ಮತ್ತು ಸಾಮಾಜಿಕವಾಗಿ ಎಲ್ಲರ ಜೊತೆಗೆ ನಿಂತು ಎಲ್ಲ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನು ಕೊಡ್ತಾ ಇರತಕ್ಕಂಥ ಮಂಜುನಾಥ ಕಾಮತರ ವ್ಯಕ್ತಿತ್ವ, ಉದಾರ ವ್ಯಕ್ತಿತ್ವ ಇವತ್ತು ಈ ಸಂಸ್ಥೆಯನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯತಕ್ಕಂಥ ವ್ಯವಸ್ಥೆಯ ಅಡಿಯಲ್ಲಿ ಅವರಿಗೆ ಅವಕಾಶ ಕೊಟ್ಟಿದೆ. ಭಗವಂತ ಈ ಉದ್ಯಮದಲ್ಲಿ ಅವರಿಗೆ ಇನ್ನಷ್ಟು ಹೆಸರನ್ನು ಗಳಿಸುವಂತೆ ಅನುಗ್ರಹಿಸಲಿ. ಮಾಲಿಂಗೇಶ್ವರನ ಆಶೀರ್ವಾದದಿಂದ ಇನ್ನಷ್ಟು ಉದ್ಯಮವನ್ನು ಮಾಡತಕ್ಕಂಥ ಶಕ್ತಿ ಅವರಿಗೆ ಕೊಡಲಿ ಅಂತಕ್ಕಂಥ ಆಶಯದೊಂದಿಗೆ ಶುಭ ಹಾರೈಸ್ತೇನೆ. ಇವತ್ತು ಸಚಿನ್ ಟ್ರೇಡರ್ಸ್ನಲ್ಲಿ ವೇದಗಿರಿ ಅನ್ನುವಂಥದ್ದು ಹೊಸ ಚಾವುಡಿಯನ್ನು ಇವತ್ತು ಅದನ್ನು ಮಾರ್ಕೆಟಿಗೆ ತರುವಂಥದ್ದನ್ನು ವ್ಯವಸ್ಥೆಯನ್ನು ಇವತ್ತು ಮಂಜುನಾಥ್ ನಾಯಕ್ ಅವರ ನೇತೃತ್ವದ ಈ ಸಚಿನ್ ಟ್ರೇಡರ್ಸಲ್ಲಿ ಇವತ್ತು ಏನು ಲಾಂಛನವಾಗಿದೆ. ಈಗಾಗಲೇ ನಾವು ಚಹಾವನ್ನು ಕುಡಿದು ನಾವು ಟೇಸ್ಟ್ ಮಾಡಿದ್ದೇವೆ. ಒಳ್ಳೆ ರೀತಿಯ ಪ್ರಾಡಕ್ಟನ್ನು ಇವತ್ತು ಮಾರ್ಕೆಟಿಗೆ ಕೊಡುವಂಥದ್ದನ್ನು ಮಾಡಿದ್ದಾರೆ ಮಂಜುನಾಥ್ ನಾಯಕ್ ಅವರು. ಈ ಹಿಂದೆ ಕೂಡ ಎಷ್ಟೋ ವರ್ಷದಿಂದ ಅತ್ಯಂತ ಯಶಸ್ವಿ ಉದ್ಯಮಿಯಾಗಿ ಅವರು ಒಂದು ಪುತ್ತೂರಿನ ಎಲ್ಲ ಭಾಗಕ್ಕೆ ಕೂಡ ಒಂದು ಒಳ್ಳೆ ರೀತಿಯ ಪ್ರಾಡಕ್ಟನ್ನು ಕೊಡುವಂಥದ್ದೊಂದು ವ್ಯಕ್ತಿ. ಹಾಗಾಗಿ ವೇದಗಿರಿ ಅನ್ನುವಂಥದ್ದು ಒಂದು ಒಳ್ಳೆಯ ಚಾ, ಎಲ್ಲರೂ ಕೂಡ ಗ್ರಾಹಕರು ಇದನ್ನು ಸದುಪಯೋಗ ಮಾಡಬೇಕೆಂಬ ವಿನಂತಿ ಮೂಲಕ ಮಾಡ್ತಾ ಇದ್ದಾರೆ ಮತ್ತು ಶುಭವನ್ನು ಕೊಡ್ತಾರೆ. ಇವತ್ತಿನ ದಿವಸ ಪುತ್ತೂರಿನ ಯಶಸ್ವಿ ಉದ್ಯಮಿ ಮಂಜುನಾಥ ನಾಯಕರು ಇವತ್ತು ವೇದಗಿರಿ ಅನ್ನುವಂಥ ಒಂದು ಚಹಾದ ಪುಡಿಯ ಡಿಸ್ಟ್ರಿಬ್ಯೂಷನನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆರಂಭಿಸಿದ್ದಾರೆ. ಇವರು ಈ ಸಚಿನ್ ಟ್ರೇಡಿಂಗ್ ಕಂಪನಿ ಅನ್ನುವ ಒಂದು ಸಂಸ್ಥೆಯನ್ನು ಸಂಸ್ಥೆಯ ಉದ್ದಿಮೆಯನ್ನು ನಡೆಸ್ತಾ ಬಂದಿದ್ದಾರೆ. ಇವರು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುವಂಥ ಈ ಉದ್ಯಮ ಯಶಸ್ವಿಯಾಗಿ ಸಾಗ್ತಾ ಉಂಟು. ಅದರೊಟ್ಟಿಗೆ ಇವತ್ತು ವೇದಗಿರಿ ಅನ್ನುವಂಥ ಒಂದು ಚಹಾದ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದಾರೆ. ಇದು ಯಶಸ್ವಿಯನ್ನು ಕಾಣುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾಕಂದರೆ ಇವರು ಇಷ್ಟರ ತನಕ ಮಾಡಿಕೊಂಡು ಬರುವಂಥ ಉದ್ದಿಮೆ ಎಲ್ಲ ಯಶಸ್ವಿಯನ್ನು ಕಂಡಿದೆ. ಅದರೊಟ್ಟಿಗೆ ಈ ಉದ್ಯಮವು ಯಶಸ್ವಿಯಾಗಲಿ. ಅದರೊಟ್ಟಿಗೆ 10 ಜನರಿಗೆ ಸೇವೆಯನ್ನು ಕೊಡುವಂಥ ಯೋಗ ಅವರಿಗೆ ಅವರ ಆರಾಧ್ಯ ಮೂರ್ತಿ ಮಾಲಿಂಗೇಶ್ವರನ ಪೂರ್ಣ ಆಶೀರ್ವಾದ ಅವರಿಗಿರಲಿ. 10 ಜನರಿಗೆ ಉದ್ದಿಮೆಯನ್ನು ಕೊಡುವಂಥದ್ದು ಹಾಗೂ 10 ಜನರಿಗೆ ಸಹಾಯವನ್ನು ಕೊಡುವಂಥ ಸಹಾಯ ಹಸ್ತವನ್ನು ಮಾಲಿಂಗೇಶ್ವರ ಕರುಣಿಸಲಿ. ಅದರೊಟ್ಟಿಗೆ ಈ ಉದ್ಯಮ ಜಿಲ್ಲೆಯನ್ನು ಬಿಟ್ಟು ರಾಜ್ಯಾದ್ಯಂತ ದೇಶಾದ್ಯಂತ ಇವರು ಈ ಡಿಸ್ಟ್ರಿಬ್ಯೂಷನ್ನ ಪಸರಿಸುವಂಥ ಯೋಗವನ್ನು ಒದಗಿಸಲಿ ಅಂತ ಅದರೊಟ್ಟಿಗೆ ಈ ಪುತ್ತೂರಿನ ಜನತೆ ಇವರಿಗೆಲ್ಲರಿಗೂ ಸಹಕಾರ ಕೊಡಲಿ. ಅದರೊಟ್ಟಿಗೆ ಎಲ್ಲರೂ ನಮ್ಮ ಸಹಕಾರ ಇರ್ತದೆ ಅಂತ ಆಶಿಸುತ್ತಾ ನನ್ನ ಒಂದೆರಡು ಮಾತನ್ನು ನಿಲ್ಲಿಸಿ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಸೂಪರ್ ಚಾ, ಸೂಪರ್ ಟೇಸ್ಟ್ ಉಂಟು. ಸ್ವಾದ ಅಸ್ಸಾಂದ ಟೀ ತಗೊಂಡು ಅಸ್ಸಾಂ ಹೋಗಿ ಚಾ ಬರಲೆ ತಗೊಂಡು ಅಸ್ಸಾಂದ ರುಚಿ ಬಂದ ವೇದಗಿರಿ ಚಾನು ಯೂಸ್ ಉಂಟು. ಧನ್ಯವಾದಗಳು. ಧನ್ಯವಾದ. ಪುತ್ತೂರಿನ ಖ್ಯಾತ ಉದ್ಯಮಿಯಾಗಿರುವಂತಹ ಶ್ರೀಯುತ ಮಂಜುನಾಥ್ ನಾಯಕ್ ಅವರ ಒಂದು ನೇತೃತ್ವದಲ್ಲಿ ಇದೀಗ ಪುತ್ತೂರಲ್ಲಿ ಬಿಡುಗಡೆ ಆಗಿರುವಂತಹ ವೇದಗಿರಿ ಸಂಸ್ಥೆಯ ಒಂದು ಚಹಾ ಉತ್ಪನ್ನ ಅತ್ಯಂತ ಅದ್ಭುತವಾಗಿದೆ, ರುಚಿಕರವಾಗಿದೆ, ಅಂತಾರಾಷ್ಟ್ರೀಯ ಗುಣಮಟ್ಟವನ್ನು ಹೊಂದಿದೆ ಅಂತೇಳಿ ಹೇಳ್ಬೋದು. ಯಾಕೆಂತೇಳಿದರೆ ಈ ಒಂದು ಚಹಾ ಹುಡಿ ಈ ಪುತ್ತೂರಲ್ಲಿ ಅಸ್ತಿತ್ವವೇ ಇರಲಿಲ್ಲ. ಆದರೆ ಇಂಡಾಜೆ ಮಂಜುನಾಥ್ ನಾಯಕ್ ಅವರಂತ ಹೇಳಿದರೆ ವಿಶ್ವಾಸಕ್ಕೆ ಪಾತ್ರರಾಗಿರುವಂಥವರು, ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿ. ಅವರೊಂದು ಉತ್ಪನ್ನವನ್ನು
ಮಾರುಕಟ್ಟೆಗೆ ತರ್ತಾರೆ ಅಂತ ಹೇಳಿದರೆ ಅದು ಅಷ್ಟೇ ಉತ್ತಮ ಗುಣಮಟ್ಟವನ್ನು ಹೊಂದಿದೆ ಅಂತ ಹೇಳುವಂಥ ವಿಶ್ವಾಸ ನಮಗೆ. ಆದ್ದರಿಂದಾಗಿ ಸಚಿನ್ ಟ್ರೇಡಿಂಗ್ನ ಮಾಲಕರಾದ ಮಂಜುನಾಥ್ ನಾಯಕ್, ಸಚಿತ್ ನಾಯಕ್ ಅವರಿಗೆ ನಾನು ಶುಭವನ್ನು ಹಾರೈಸ್ತೇನೆ. ಅದೇ ರೀತಿಯಲ್ಲಿ ಈ ವೇದಗಿರಿ ಚಹಾ ಉತ್ಪನ್ನ ಉತ್ತಮ ಹೆಸರುವಾಸಿಯಾಗಲಿ, ಪ್ರಸಿದ್ಧಿಯನ್ನು ಪಡೆಯಲಿ ಅಂತ ಹೇಳಿ ಶುಭವನ್ನು ಹಾರೈಸ್ತೇನೆ. ವಂದನೆಗಳು. ಚಾದೇಶದಲ್ಲಿ ಮಾತಾಡಲಿಕ್ಕಿಲ್ಲ. ವರ್ತಕ ಕ್ಷೇತ್ರದಿಂದ ಇವತ್ತು ಆಹ್ವಾನಿಸಿದರು ನಮ್ಮನ್ನು ನಮ್ಮ ಮಿತ್ರರು ಮಂಜುನಾಥ್ ನಾಯಕರು. ಇವತ್ತು ಹೊಸ ಒಂದು ಬ್ರ್ಯಾಂಡಿನ ಉತ್ಪನ್ನವನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ದಾರೆ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಹೊಸ ಹೊಸ ಬ್ರ್ಯಾಂಡ್ ಇವತ್ತು ಆಕರ್ಷಿತವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ವೇದಗಿರಿ ಎಂಬ ಒಂದು ಚಹಾ ಹುಡಿಯನ್ನು ಇವತ್ತು ಮಾರ್ಕೆಟಿಗೆ ಹಾಕಿದ್ದಾರೆ. ಅತ್ಯಂತ ಸ್ವಾದಿಷ್ಟಕರವಾಗಿದೆ, ಒಳ್ಳೆ ರುಚಿಕರವಾದ ಹುಡಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದು ಯಶಸ್ವಿಯಾಗಲಿ, ಮಾರ್ಕೆಟ್ನ ಎಲ್ಲ ಗ್ರಾಹಕರನ್ನು ಸೆಳೆಯುವಂತಾಗಲಿ ಅಂತ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ವರ್ತಕರ ಪರವಾಗಿ ಶುಭವನ್ನು ಹಾರೈಸ್ತೇವೆ. ನಮಸ್ಕಾರ. ಇಂದು ವೇದಗಿರಿ ಟೀಯನ್ನು ನಮ್ಮ ಬಾಲ್ಯ ಸ್ನೇಹಿತರಾದ ಮಂಜುನಾಥ್ ನಾಯಕರು ನಮ್ಮ ಪುತ್ತೂರಿನ ನಗರಕ್ಕೆ ಪರಿಚಯಿಸುತ್ತಿದ್ದಾರೆ. ಇವರು ಇದರ ಸ್ಯಾಂಪಲನ್ನು ನನಗೆ ಒಂದು ತಿಂಗಳ ಹಿಂದೆ ಕುಡಿದು ನೋಡು ಹೇಳಿ ಒಂದು ಕೊಟ್ಟಿದ್ದರು. ಆದರೆ ಈ ಚಹದ ಒಂದು ವಿಶಿಷ್ಟ ಒಂದು ಇದು ಎಲ್ಲರ ಇಷ್ಟವರೆಗೆ ಕುಡಿದ ಬ್ರ್ಯಾಂಡ್ಗಿಂತ ಒಂದು ವಿಭಿನ್ನ ರೀತಿಯಲ್ಲಿ ಒಂದು ಉತ್ತಮ ಒಂದು ಉಲ್ಲಾಸದಾಯಕವಾಗಿ ದಿನವಿಡೀ ಒಂದು ಉಲ್ಲಾಸ ಇರುವಂಥ ಒಂದು ಟೀ. ಇದು ನನಗೆ ಬಹಳ ಖುಷಿಯಾಯಿತು. ಅದೇ ರೀತಿ ನಮ್ಮ ಪುತ್ತೂರಿನ ಎಲ್ಲ ನಾಗರಿಕರಿಗೂ ಸಹ ಇದರ ಚಹದಿಂದ ಉಪಯುಕ್ತವಾಗಲಿ, ಅವರ ಮಂಜುನಾಥ್ ನಾಯಕರ ಈ ಒಂದು ಸೇವೆ ಪುತ್ತೂರಿನ ಜನರಿಗೆ ಎಲ್ಲರಿಗೂ ತಲುಪಲಿ. ಈ ಚಹವು ಉತ್ತಮ ಬ್ರ್ಯಾಂಡಾಗಿ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಪರಿಚಯವಾಗಲಿ ಎಂದು ಶುಭ ಹಾರೈಸುತ್ತೇನೆ. ಅಲ್ಲಿ ಸಚಿನ್ ಟ್ರೇಡರ್ಸ್ ಅಂತ ಹೇಳಿ ತುಂಬ ಹಲವು ವರ್ಷಗಳಿಂದ ಇಲ್ಲಿ ಅವರು ಅಂಗಡಿ ಮಾಲೀಕರ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ಈಗ ನಮಗೆ ಒಂದು ಇಲ್ಲಿ ಬಂದ ನಂತರ ಅವರು ನಿನ್ನೆ ಹೇಳಿದರು ನಾಳೆ ಬಂದಿಲ್ಲ. ಹಾಗೆ ಬಂದು ಇವತ್ತು ನಾವೊಂದು ವೇದಗಿರಿ ಅಂತೇಳಿ ಒಂದು ಟೀಯನ್ನು ಕೊಡ್ತು, ನಮಗೆ ತುಂಬ ಸಂತೋಷವಾಯಿತು. ಇನ್ನು ಈ ವ್ಯಾಪಾರವು ಅತಿ ಹೆಚ್ಚು ಹೆಚ್ಚೆಚ್ಚು ಎತ್ತೆತ್ತರಕ್ಕೆ ಬೆಳೆಯಲಿ ಅಂತ ಹೇಳುತ್ತಾ ನಾನು ಶುಭವನ್ನು ಕೊಡ್ತೇನೆ. ಚಹಾ ಕುಡಿದು ಬ್ರೂಕ್ ಬ್ರ್ಯಾಂಡ್ ನ್ಯಾಚುರಲ್ ಬ್ರೂಕ್ ಬ್ರ್ಯಾಂಡ್ ಕಂಪನಿ ಅತ್ಯಂತ ಉತ್ತಮ ಕಂಪನಿ ಚಹಾ ಯಾವಾಗಲೂ ಕುಡಿತಾ ಇದ್ದೆ. ಇತ್ತೀಚಿನ ದಿನಗಳಲ್ಲಿ ಮಂಜುನಾಥ ನಾಯಕರು ನಮ್ಮ ಸಚಿವನ ಉತ್ತಮ ಸ್ನೇಹಿತರು, ಅವರು ವೇದಗಿರಿ ಚಹಾ ಹುಡಿಗಳು ಅದನ್ನು ಕುಡಿಲಿಕ್ಕೆ ಶುರು ಮಾಡಿದೆ. ಅದೇ ಮಟ್ಟದಲ್ಲಿ ಇದೆ, ಉತ್ಕೃಷ್ಟ ಮಟ್ಟದ ಚಹಾ ಹುಡಿ ಇದೆ. ನಿಜವಾಗಿ ಮಾರ್ಕೆಟನ್ನು ಆದಷ್ಟು ಬೇಗ ಕ್ಯಾಪ್ಚರ್ ಮಾಡಬಹುದು, ಇದಕ್ಕೆ ಉತ್ತಮ ಅವಕಾಶ ಇದೆ. ಇನ್ನು ಮುಂದಕ್ಕೆ ಉತ್ತಮ ಮಟ್ಟದಲ್ಲಿ ಫಲಿತಾಂಶ ಕೊಡಲಿ, ಆದಷ್ಟು ಹೆಚ್ಚಿನ ಮಟ್ಟದಲ್ಲಿ ಗ್ರಾಹಕರನ್ನು ಸೆಳೆಯಲಿ ಅಂತ ನನ್ನ ಪ್ರೀತಿಪೂರ್ವಕ ಆಶಯ. ಸಚಿನ್ ಟ್ರೇಡ್ನವರಿಗೆ ತುಂಬ ಧನ್ಯವಾದಗಳು, ಯಾಕಂದರೆ ಹೊಸದಾಗಿ ಒಂದು ವೇದಗಿರಿ ಟೀ ಅಂತೇಳಿ ಪುತ್ತೂರಿನಲ್ಲಿ ಒಳ್ಳೆಯ ಒಂದು ಮನೆ ಮಾತಾಗುವಂಥ ಒಂದು ಕೆಲಸ ಮಾಡಿದ್ದಾರೆ. ಈಗ ಈ ವೇದಗಿರಿ ಎಂಬ ಟೀಯು ಎಲ್ಲ ಕಡೆ ಪುತ್ತೂರಿನಲ್ಲಿ ಎಲ್ಲ ಜನರಿಗೂ ಪ್ರಸರಿಸಿ ಎಲ್ಲ ಒಂದು ಒಳ್ಳೆ ನಾವು ಈಗ ಚಹಾ ಕುಡಿದೆವು. ಚಹಾ ಕುಡಿಯುವಾಗ ಭಾಳ ಒಂದು ಟೇಸ್ಟ್ ಇದೆ, ಅಂದರೆ ವಿಭಿನ್ನ ಟೇಸ್ಟ್ ಇದೆ. ಆದ ಕಾರಣ ಅವರಿಗೆ ತುಂಬ ಧನ್ಯವಾದಗಳು. ಇವರ ಈ ಸೇವೆಯು ಪುತ್ತೂರಿನ ಎಲ್ಲ ಕಡೆ ಪ್ರಸರಿಸಲಿ ಅಂತೇಳಿ. ವೇದಗಿರಿ ಚಹಾ ಪ್ರಥಮವಾಗಿ ಪುತ್ತೂರಿಗೆ ಒಂದು ಚಾಲನೆಯನ್ನು ಕೊಡುವ ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಭೇಟಿಯನ್ನು ಕೊಟ್ಟಿದ್ದೇವೆ. ಸಚಿನ್ ಟ್ರೇಡರ್ಸ್ನ ಮಾಲಕರಾಗಿರ್ತಕ್ಕಂಥ ನಮ್ಮ ಆತ್ಮೀಯರು ನಮ್ಮೆಲ್ಲರ ಮಾರ್ಗದರ್ಶಕರು ಇವತ್ತು ಒಂದು ಹೊಸದಾಗಿರ್ತಕ್ಕಂಥ ಚಹಾ ಇದನ್ನು ಕೊಟ್ಟಿದ್ದೇವೆ. ಬಹಳ ಅಚ್ಚುಮೆಚ್ಚಿನ ರುಚಿಕರವಾಗಿರ್ತಕ್ಕಂಥ ಚಹಾ ಇದು. ಎಲ್ಲ ಮನೆಯಲ್ಲಿ ಮನೆ ಮಾತಾಗಬೇಕು ಅಂತ ನಮ್ಮೆಲ್ಲರ ಅಪೇಕ್ಷೆ. ಅವರು ಈ ವ್ಯವಹಾರದಲ್ಲಿ ಶುಭ ಆಗಲಿ, ಮಾಲಿಂಗೇಶ್ವರ ಯಶಸ್ಸು ಮಾಡಲಿ ಅಂತ ಹಾರೈಸ್ತೇನೆ. ವೇದಗಿರಿ ಚಹಾ ಭಾಳ ಟೇಸ್ಟ್ ಇದೆ, ಹೊಸ ಒಂದು ಪ್ರಾಡಕ್ಟ್ ಖಂಡಿತ. ಇದು ನಮ್ಮ ಸಚಿನ್ ಟ್ರೇಡರ್ಸ್ ಅವರ ಒಂದು ಮುಖಾಂತರ ಈ ಒಂದು ವೇದಗಿರಿ ಚಹಾ ಇವತ್ತು ಬಿಡುಗಡೆ ಆಗಿದೆ. ಎಲ್ಲ ಜನರು ಇದನ್ನು ಕೊಂಡುಕೊಳ್ತಾರೆ ಮತ್ತು ಅದರ ಒಂದು ರುಚಿಯನ್ನು ಸವಿಯುತ್ತಾ ಖಂಡಿತ ಇದು ಒಂದು ಒಳ್ಳೆಯ ಯಶಸ್ವಿಯಾಗುತ್ತೆ ಅಂತ ನನಗೆ ನಂಬಿಕೆ ಇದೆ. ಈ ಚಹಾ ಬಹಳ ಚೆನ್ನಾಗಿದೆ, ಪುತ್ತೂರಲ್ಲಿ ಖಂಡಿತ ಕೂಡ ವಿಶ್ವಾಸ ಇದೆ. ಒಳ್ಳೆ ರೀತಿಯಲ್ಲಿ ಪುತ್ತೂರಿನ ಎಲ್ಲ ಮನೆಯವರು ಕೂಡ ವೇದಗಿರಿ ಚಹಾ ಬೆಳಿಗ್ಗೆ ಎದ್ದು ಸೇವನೆ ಮಾಡ್ತಾರೆ ಅನ್ನೋದು ನನ್ನ ಖಂಡಿತವಾಗಿ ಕೂಡ ಸೇವನೆ ಮಾಡ್ತಾರೆ. ಮಂಜುನಾಥರ ವೇದಗಿರಿ ಟೀ ಎಂದು ನಾನು ಸವಿದಿದ್ದೇನೆ ಮತ್ತು ನಾನು ಟೀ ಪ್ರಿಯ, ನಾನು ಟೀ ಕುಡಿಯೋದೇ ಭಾಳ ಖುಷಿ. ಅದರಲ್ಲಿ ಈಗ ಹೊಸ ರೀತಿಯ ಚಪರತೆ ಇರುವಂಥ
ಒಂದು ಟೀಯನ್ನು ಕೊಡದೆ ನಾನು ಸಂತೋಷಪಟ್ಟಿದ್ದೇನೆ. ಆದ್ದರಿಂದ ಖಂಡಿತವಾಗಿ ವೇದಗಿರಿ ಟೀಯು ಪುತ್ತೂರಿನಲ್ಲಿ ಮಂಜುನಾಥ ನಾಯಕರ ಮುಂದಾಳತನದಲ್ಲಿ ಎಲ್ಲರಿಗೂ ಖುಷಿಯನ್ನು ಕೊಡಲಿಕ್ಕಿದೆ ಮತ್ತು ಅದರ ವ್ಯಾಪಾರ ಅಥವಾ ಅದು ಮುಗಿಯುವುದು ಅದೆಲ್ಲರೂ ಉಪಯೋಗಿಸುವಂಥದ್ದು ಕೂಡ ಜಾಸ್ತಿ ಆಗ್ಬೋದು ಎಂಬ ನನ್ನ ಆಸೆ, ಅದನ್ನೇ ನಾನು ಹಾರೈಸುತ್ತೇನೆ. ಇದು ಮಂಜುನಾಥರ ಜೊತೆ ಹೇಳುವಂಥ ವಿಷಯ. ಪುತ್ತೂರಿನಲ್ಲಿ ಸಚಿನ್ರ ವ್ಯವಹಾರ ಎಲ್ಲ ಹೇಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ಹಾಗೆ ಅವರಿಗೊಂದು ಹೊಸ ಅಂದರೆ ಮೊದಲು ಮಾಡಿಟ್ಟದನ್ನು ಸೇಲ್ ಮಾಡೋದು, ಈಗ ಆಗಲ್ಲ, ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ಯಾಕೆಟ್ ಮಾಡಿ ಅದನ್ನು ಸೇಲ್ ಮಾಡೋದು ಮಾರ್ಕೆಟಲ್ಲಿ. ಹಾಗೆ ಮುಟ್ಟಿದ್ದೆಲ್ಲ ಚಿನ್ನಾಗಿ ಇದು ಕೂಡ ಒಂದು ಚಿನ್ನಾಗಿ ಪರಿವರ್ತನೆ ಆಗುವಂಥ ಬಿಸ್ನೆಸ್ಸನ್ನು ಅವ್ರು ಹಿಡಿದಿದ್ದಾರೆ. ಒಳ್ಳೆಯದಾಗಬೇಕು ಮಾಲಿಂಗೇಶ್ವರ ನಮಗೂ ಅವರಿಗೂ ಕೂಡ ಹರಸಿ ಈ ಏನು ಹೊಸ ಮಾರ್ಕೆಟಿಗೆ ಹಾಕಲಿಕ್ಕೆ ಟೀ ಪೌಡ್ರನ್ನು ಇದು ಹಾಕಿದ್ದಾರೆ, ಅದು ಒಳ್ಳೆಯದಾಗಲಿ ಅಂತ ನಾನು ಹಾರೈಸ್ತೇನೆ. ರತ್ನಾಕರ್ರಿ, ಇವತ್ತು ಸಚಿನ್ ಟ್ರೇಡರ್ಸ್ಗೆ ನಾವು ವೇದಗಿರಿ ಚಹಾದ ಒಂದು ಟೇಸ್ಟ್ ಮಾಡಲಿಕ್ಕೆ ಬಂದಿದ್ದೇವೆ. ಚಹಾ ಈಗಾಗಲೇ ಕುಡಿದಿದ್ದೇವೆ, ಸಣ್ಣ ಕ್ವಾಂಟಿಟಿಯ ಚಹಾವನ್ನು ತಗೊಂಡಿದ್ದೇವೆ. ಪೂರ್ತಿ ಚಹಾ ಕುಡಿದಷ್ಟು ನಮಗೆ ತೃಪ್ತಿ ಆಗಿದೆ, ಟೇಸ್ಟ್ ಒಳ್ಳೆದಿದೆ. ಹಾಗಿರುವಾಗ ಎಲ್ಲರೂ ನಮ್ಮ ಬಂಧುಗಳದನ್ನು ಉಪಯೋಗ ಮಾಡಬಹುದು ಅನ್ನೋ ರೀತಿಯಲ್ಲಿ ನಾವು ಹೇಳ್ತಾ ಇದ್ದೇವೆ. ಈ ಒಂದು ಹೊಸ ಉದ್ಯಮಕ್ಕೆ ಸಚಿನ್ ಟ್ರೇಡಿಂಗ್ನವರಿಗೆ ನಾವು ಶುಭಾಶಯಗಳನ್ನು ಸಲ್ಲಿಸ್ತೇವೆ. ಚಹಾ ಚೆನ್ನಾಗಿದೆ. ಸಚಿನ್ ಟ್ರೇಡಿಂಗ್ನವರು ಹೊಸ ವೇದಗಿರಿ ಅಂತ ಹೇಳುವ ಬ್ರ್ಯಾಂಡಿನ ಚಹಾವನ್ನು ಪ್ರಾರಂಭಿಸಿದ್ದಾರೆ. ಚಹಾ ಚೆನ್ನಾಗಿದೆ, ಅದು ಯಶಸ್ವಿಯಾಗಲಿ, ಉದ್ದಿಮೆಯಲ್ಲಿ ಅವರು ಇನ್ನೂ ಹೆಚ್ಚಿನ ಪ್ರಗತಿಯನ್ನು ಕಾಣಲಿ ಅಂತ ಹಾರೈಸ್ತಾರೆ. ಚಹಾ ಸೂಪರ್. ಇವಾಗ ಈಗ ಒಂದು ಪ್ಯಾಕೆಟ್ ತಗೊಳ್ಬೇಕು ನಮಗೆ, ಯಾಕಂದರೆ ಇಲ್ಲಿ ಈಗ ಖಡಕ್ ಚಹಾ ಸಿಕ್ಕೋದು ಭಾರಿ ಕಷ್ಟ. ನಾವೆಲ್ಲ ಖಡಕ್ ಕುಡಿಯುವ, ಬೆಳಿಗ್ಗೆ ಇರೋದು ಒಂದು ಖಡಕ್ ಚಹಾ ಕುಡಿದ್ರೆ ಅವರು ತಗೊಳ್ಳೋದು ನೋಡಬೇಕು. ಈಗ ಅವರು ಕೊಟ್ಟ ಚಹಾ ಭಾರಿ ಸೂಪರ್ ಇತ್ತು. ಚಹಾ ಒಳ್ಳೆದಿದೆ, ಏನು ತೊಂದರೆ ಇಲ್ಲ. ಸ್ವಲ್ಪ ನಾನು ಸ್ಟ್ರಾಂಗ್ ಕುಡಿಯುವ, ನನಗೆ ಸ್ಟ್ರಾಂಗ್ ಚಹಾ ಒಳ್ಳೆದಾಗಿತ್ತು, ಏನು ಸಮಸ್ಯೆ ಇಲ್ಲ. ಹೊಸ ಒಂದು ಪ್ರಾಡಕ್ಟನ್ನು ಇಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ನಂಬರ್ ಒನ್ ಒಳ್ಳೆ ರುಚಿಕರವಾಗಿ ಉಂಟು, ಎಲ್ಲ ಒಳ್ಳೆಯದಾಗಲಿ ನಿಮಗೆ, ಎಲ್ಲ ಗ್ರಾಹಕರು ತುಂಬ ಚಹಾ ಪ್ರಿಯರಿಗೆ ಒಳ್ಳೆ ಒಳ್ಳೆಯ ಟೀ ಅಂತ ನಾನು ಶಿಫಾರಸು ಮಾಡ್ತೇನೆ. ಥ್ಯಾಂಕ್ ಯು. ಚಹಾ ಎದ್ದೈತೆ ರೀ, ವೇದಗಿರಿ ಚಹಾ ಪಂಡದ ಇಂಟ್ರೊಡ್ಯೂಸ್ ಮಾಡ್ತಾರೆ ಸಚಿನ್ದ ಮಾಲಕರೆ, ಭಾರಿ ಶೋಕ ಆತಂದು ಚಹಾ ಪರ್ದು ಆಯ್ತ ಒಂಜು ಕಿಲೋ ಚಹಾದ ಕೊಡಿಲ್ಲ ಎಂದು ಇಲ್ಲಡೆ ಬೋದು ಮಲ್ಪರ ಬೋಡ. ಈ ಬಿಸ್ನೆಸ್ ಅರೆ ನನ್ನೆಲ್ಲ ಉನ್ನತ ಕೇರಡು ಪಂಡದ ಹೆಂಗಿಲ್ಲ ಅಷ್ಟು. ವೇದಗಿರಿ ಚಹಾ ಈಗಷ್ಟೇ ನಾನು ಸವಿದೆ, ಭಾಳ ಚೆನ್ನಾಗಿದೆ, ಸೂಪರ್ ಇದೆ. ಮಂಜುನಾಥ್ ನಾಯಕ್ ಅವರ ಮಾಲಕತ್ವದಲ್ಲಿ ಪ್ರಾರಂಭವಾದ ಈ ಬ್ರ್ಯಾಂಡೆಡ್ ಟೀ ಉತ್ತಮ ಹೆಸರು ಗಳಿಸಲಿ. ಪುತ್ತೂರು ಮಾತ್ರವಲ್ಲ, ಇಡೀ ದೇಶದಲ್ಲಿ ಪ್ರಪಂಚಕ್ಕೆ ಇಡೀ ಇದರ ಒಂದು ಫ್ಲೇವರ್ ಎಲ್ಲ ಕಡೆ ಪರಿಚಯ ಆಗಲಿ, ಎಲ್ಲರಿಗೂ ಖುಷಿಯಾಗಲಿ, ಎಲ್ಲರೂ ಇದನ್ನು ಸವಿಲಿ. ಚಹಾ ಅತ್ಯುತ್ತಮ ಚಹಾ. ನಾನು ನಿಜವಾಗಿ ಚಹಾ ಕುಡಿಯೋದಿಲ್ಲ, ನಾನು ಕುಡಿಯೋದು ಕಾಫಿ. ನನಗೆ ವೇದಗಿರಿ ಚಹಾ ಇವತ್ತು ನಮ್ಮ ಮಂಜುನಾಥ ಶೆಣ್ಣಯ್ಯವರ ಒಂದು ಪರಿಚಯದಲ್ಲಿ ಬಂದದ್ದು. ವೇದಗಿರಿ ಚಹಾವನ್ನು ಭಾಳ ಅತ್ಯುತ್ತಮ ಚಹಾ ಅಂತ ಹೇಳಿ ನನಗೆ ಈಗ ಗೊತ್ತಾಯಿತು. ಭಾಳ ಒಂದು ಲೈಟಾಗಿ ನಾನು ಕುಡಿದೆ, ಭಾಳ ಒಳ್ಳೆ ಚಹಾ ಇದು. ಇಲ್ಲಿ ಇದು ಖಂಡಿತವಾಗಿಯೂ ಸಕ್ಸಸ್ ಆಗ್ತದೆ ಅಂತೇಳಿ ನನ್ನ ನಂಬಿಕೆ. ಅಂದರೆ ಮಂಜುನಾಥ ಶೆಣ್ಣಯ್ಯವರು ಒಳ್ಳೆ ವ್ಯಾಪಾರಸ್ಥರು, ಅದಲ್ಲದೆ ಒಳ್ಳೆ ಕುಡುಗೈ ದಾನಿಗಳು, ಎಲ್ಲ 10 ಜನಕ್ಕೆ ಬೇಕಾದವರು. ಅವರು ಬಿಸ್ನೆಸ್ ಅಂತ ನೋಡಿದ್ದಿಲ್ಲ, ಯಾವುದೇ ಸಾಮಾನುಗಳು ಒಂದು ಕಾರ್ಯಕ್ರಮಕ್ಕಾಗುವಾಗ ಟೈಮಿಗೆ ಸರಿಯಾಗಿ ಮುಟ್ಟಿಸುವಂಥ ಕೆಲಸವನ್ನು ಅವರು ಮಾಡ್ತಾರೆ. ಆದ ಕಾರಣ ಇದು ಮುಂದಿನ ದಿನಗಳಲ್ಲಿ ಪುತ್ತೂರಿನ ಜನತೆಗೆ ಒಂದು ಒಳ್ಳೆಯ ಸಂದೇಶ ಎಂದೇಳಿ ನಾನು ಬಯಸ್ತೀನಿ. ಧನ್ಯವಾದ. ವೇದಗಿರಿ ಟೀನಿಗೆ ನಾವು 3-4 ಜನ ಕುಡಿದೆವು. ನನಗೆ ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈ ಟೀ ಬಗ್ಗೆ. ನಾನು ದಿವಸಕ್ಕೆ ಒಂದೇ ಟೀ ಕುಡಿದ, ಆದರೆ ಇವತ್ತು 2 ಕುಡಿದಾಯಿತು, ಬೆಳಿಗ್ಗೆ ಕುಡಿದು ಮತ್ತು ನೆಕ್ಸ್ಟ್ ಬೆಳಿಗ್ಗೆ. ಅದರಿಂದ ಮಾರ್ಕೆಟ್ಗೆ ಇಂಟ್ರೊಡ್ಯೂಸ್ ಆಗಿರುವ ಈ ಟೀ ಇಲ್ಲಿ ಮುಂದಕ್ಕೆ ಎಲ್ಲ ಕಡೆ ಪಸರಿಸಿ ಎಲ್ರಿಗೂ ಒಳ್ಳೆ ಚಹಾ ಕುಡಿಯುವಂಥ, ವೇದಗಿರಿಯೇ ಬಾಯಿಯಲ್ಲಿ ಬರುವಂಥ ಒಂದು ಅನುಭವ ಜನರಿಗೆ ಈ ಕಾರ್ಯ ಶ್ರೀಯುತ ಸಚಿನ್ ಅವರು ಮಾಡಿಕೊಟ್ಟಿದ್ದಾರೆ. ಇವರಿಗೆ ನಾನು ನಮ್ಮೆಲ್ಲರ ಪರವಾಗಿ, ನಮ್ಮ ಮಿತ್ರರ ಪರವಾಗಿ, ನಮ್ಮ ಊರಿನ ಪರವಾಗಿ ಅನಂತ ಧನ್ಯವಾದ ನಮಸ್ಕಾರ. ಟೀ ಸೇವಿಸಿ ಆಯಿತು, ಒಳ್ಳೆಯ ಫಲಿತಾಂಶ ಉಂಟು, ಅದು ಒಳ್ಳೆಯದಾಗಿ. ನನಗೆ ಮೊದಲೇ ಅವರು ಕಸ್ಟಮರ್ ನಾನು, ಆದ ಕಾರಣ ಇನ್ನೂ ಅದು ಒಳ್ಳೆ ಇಂಪ್ರೂವ್ಮೆಂಟ್ ಆಗಿ ಪ್ರಸರಿಸಲಿ ಅಂತೇಳಿ ನನ್ನ ಅಭಿನಂದನೆ. ಒಳ್ಳೆಯದುಂಟು, ದೇವರಿಂದ ಒಳ್ಳೆ ವ್ಯಾಪಾರ ಆಗಬೇಕು. ಮೊದಲಿಂದ ಚಹಾ ಪುಡಿ ವ್ಯಾಪಾರ ಒಳ್ಳೇದಾಗಬೇಕು, ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಟೀ ಫಸ್ಟ್ ಕ್ಲಾಸ್ ಉಂಟು, ಭಾರಿ ಟೇಸ್ಟ್ ಉಂಟು, ಒಳ್ಳೇದುಂಟು. ಚಹಾ ಎಡ್ಡೆ ಉಂಟು, ಮಣಿ ಮಾರ್ಕೊಂಡು ಹೋಗ್ತದೆ, ಅದಿನ ಕಡಿಮೆ ಮುಜಿಗೆ ಜಿದ್ದ ಮಾಡಿಕೊಂಡು ಹೋಗ್ತದೆ.
ಕೊಡ್ತಾ ಇರ್ತಾರೆ. ಈಗ ಏನು ಪುಂಡಿಪುರ ಮುಂತೆ ಜಾಸ್ತಿ ಪರ್ಚೇಸ್ ಮಾಡ್ಕೊಂಡು ಟೇಸ್ಟ್ ಆಗಿದೆ. ಇದು ನಿಮ್ಮ ಬಾಕಿ ಬ್ರ್ಯಾಂಡೆಡ್ ಉತ್ತಮವಾಗಿದೆ. ಮತ್ತು ಸಚಿನ್ ಟ್ರೇಡಿಂಗ್ನವರು ಈ ಒಂದು ಹೊಸ ಪ್ರಾಡಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವರಿಗೆ ಅವರ ಈ ಹೊಸ ವೆಂಚರಿಗೆ ನಮ್ಮ ಪರವಾಗಿ ಅವರಿಗೆ ಶುಭಾಶಯಗಳು. ಇವತ್ತು ನಮ್ಮ ಸಚಿನ್ ಟ್ರೇಡಿಂಗಿಗೆ ನಾವು ಭೇಟಿ ಕೊಟ್ಟಿದ್ದೆವು. ಈ ಸಂದರ್ಭದಲ್ಲಿ ಇವತ್ತು ಇಲ್ಲಿಯ ಸಚಿನ್ನ ಮಾಲಕರು ನಮ್ಮನ್ನು ಗೌರವಯುತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡ್ರು. ಈ ಸಂದರ್ಭದಲ್ಲಿ ನಾವು ಇಲ್ಲಿ ವೇದಗಿರಿ ಚಹಾವನ್ನು ಕೂಡ ಕುಡಿದೆವು. ಈ ಸಂದರ್ಭದಲ್ಲಿ ಹೇಳುವುದಿದ್ರೆ ಅತ್ಯಂತ ಒಳ್ಳೆಯ ಕ್ವಾಲಿಟಿ ಮತ್ತು ಒಳ್ಳೆಯ ರೀತಿಯ ಒಂದು ಚಹಾ ಪುಡಿ ಇದಾಗಿದೆ. ಇದು ನಿಜವಾಗಿ ನಮ್ಮ ದಿನನಿತ್ಯದ ನಮ್ಮ ಜೀವನದಲ್ಲಿ ಈ ಒಂದು ಚಹಾ ಹುಡಿಯನ್ನು ನಾವು ಉಪಯೋಗಿಸಿಕೊಂಡು ಇದು ಅತ್ಯುತ್ತಮವಾಗಿ ನಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯ ರೀತಿಯಲ್ಲಿ ಇದೆ. ಬಹುಶಃ ನಾನು ಕೂಡ ಮುಂದಿನ ದಿನದಲ್ಲಿ ಈ ವೇದಗಿರಿ ಚಹಾವನ್ನು ಉಪಯೋಗಿಸ್ತೇನೆಂಬ ಮಾತನ್ನು ಹೇಳ್ತಾ, ವಿಶೇಷವಾಗಿ ಈ ಒಂದು ಇದರ ರುಚಿಯನ್ನು ನೋಡುವಾಗ ಅತ್ಯಮೂಲ್ಯವಾದ ರೀತಿಯಲ್ಲಿ ಅದನ್ನು ಮಾಡಿದ್ದಾರೆ. ಮತ್ತು ಅದು ಮುಂದೆ ಕೂಡ ನಾವು ಮಾಡುವಂಥ ವ್ಯವಸ್ಥೆಯಲ್ಲಿ ಚಹಾ ಮಾಡುವಾಗ ಅದಕ್ಕೆ ಸಕ್ಕರೆ ಹಾಕುವಾಗ ನಾವು ಯೋಚನೆ ಮಾಡಬೇಕಾಗ್ತದೆ. ಆ ಸಕ್ಕರೆಯನ್ನು ಹಾಕುವಾಗ ಟೇಸ್ಟಿಗೆ ಸರಿಯಾಗಿ ಪುಡಿ ಮತ್ತು ಸಕ್ಕರೆಯನ್ನು ಸಮಾನ ಆ ಒಂದು ಇದರಲ್ಲಿ ಹಾಕಿದಾಗ ಅದರ ಮಹತ್ವ ನಮಗೆ ತಿಳಿಯುತ್ತದೆ. ಆ ರೀತಿಯಲ್ಲಿ ಇವತ್ತು ವೇದಗಿರಿ ಒಳ್ಳೆಯ ರೀತಿಯ ಇದಾಗಿದೆ. ಇವತ್ತು ಈ ಸಚಿನ್ ಟ್ರೇಡರ್ಸ್ನವರು ಇದನ್ನು ಇವತ್ತು ಸಾರ್ವಜನಿಕರಿಗೆ ಒಂದು ಪ್ರಚಾರ ದೃಷ್ಟಿಯಲ್ಲಿ ಸುಮಾರು ದಿವಸದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಒಳ್ಳೆಯ ರೀತಿಯಲ್ಲಿ ಇದನ್ನು ಪ್ರಚಾರಪಡಿಸ್ತಾ ಇದ್ದಾರೆ. ಸಾರ್ವಜನಿಕರು ಇದರ ಸದುಪಯೋಗವನ್ನು ಪಡ್ಕೊಳ್ಬೇಕಾಗಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಕರಾವಳಿಗೆ ಒಂದು ಸ್ವಾದಿಷ್ಟವಾಗಿರತಕ್ಕಂಥ ಚಹಾ ಇವತ್ತು ಅದರಲ್ಲೂ ಪುತ್ತೂರಲ್ಲಿ ಇವತ್ತು ಲಾಂಚ್ ಆಗಿದೆ. ಇದು ಇವತ್ತು ನಮ್ಮ ಸಚಿನ್ ಟ್ರೇಡರ್ಸ್ ಅದರ ಓನರ್ ಅವರು ಈ ಸ್ವಾದಿಷ್ಟವಾಗಿರ್ತಕ್ಕಂಥ ಸ್ಟ್ರಾಂಗ್ ಟೀಯನ್ನು ಇವತ್ತು ಮಾರುಕಟ್ಟೆಗೆ ಲಭ್ಯವಾಗುವ ರೀತಿಯಲ್ಲಿ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಕರಾವಳಿಯಲ್ಲಿ ಮತ್ತು ಅದರಲ್ಲೂ ಹೆಚ್ಚಾಗಿ ಪುತ್ತೂರಿನಲ್ಲಿ ಈ ವೇದಗಿರಿ ಸ್ಟ್ರಾಂಗ್ ಟೀ ಎಲ್ಲರ ಮನೆಯಲ್ಲಿ ಅದರ ಸವಿಯನ್ನು ಉಣ್ಣುವಂತಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಅದೇ ರೀತಿ ಪುತ್ತೂರಿನ ಮಾತೋಬಾರ ಮಾಲಿಂಗೇಶ್ವರ ಈ ವೇದಗಿರಿ ಚಹಾ ಇದರ ತಯಾರಕರಿಗೆ ಒಂದು ಉತ್ತಮವಾಗಿರತಕ್ಕಂಥ ಮಾರ್ಕೆಟಿಂಗ್ ಸಿಗುವಂತ ಆಗಲು ಮಾಲಿಂಗೇಶ್ವರ ಹರಸರಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ಹೆಸರಾಂತ ಉದ್ಯಮಿಗಳಲ್ಲಿ ಒಬ್ಬರಾದಂಥ ನಮ್ಮ ಸಚಿನ್ ಟ್ರೇಡಿಂಗ್ ಕಂಪನಿಯ ಮಂಜುನಾಥ್ ಕಾಮತ್ರವರು ಅವರು ತಮ್ಮ ವ್ಯವಹಾರದೊಂದಿಗೆ ಇನ್ನೊಂದು ವೇದಗಿರಿ ಎನ್ನುವ ಒಂದು ಚಹಾಪುಡಿಯನ್ನು ಮಾರುಕಟ್ಟೆಗೆ ತಂದು ಇನ್ನೊಂದು ಗರಿಯನ್ನು ತನ್ನ ಹೆಗಲಲ್ಲಿ ಇರಿಸಿಕೊಂಡಿದ್ದಾರೆ. ಇದು ಈ ಉತ್ಪನ್ನವು ಎಲ್ಲ ಕಡೆ ಪಸರಿಸಿ ದೇಶಾದ್ಯಂತ ಹೆಸರು ಗಳಿಸಲಿ ಅಂತೇಳಿ ಆಶಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ವೇದಗಿರಿ ಎಂಬ ಚಹಾ ಹುಡಿ ಅನ್ನು ನಾವು ಖರೀದಿ ಮಾಡಿದ್ದೇವೆ ಸಚಿನ್ ಟ್ರೇಡರ್ಸಿಂದ. ಚಹಾ ಕೂಡ ನಮಗೆ ಮಾಡಿಕೊಟ್ಟಿದ್ದಾರೆ. ಚಹಾ ಎಷ್ಟು ಒಳ್ಳೆ ಫ್ಲೇವರ್ ರುಚಿ ಅಂತ ಹೇಳಿದರೆ ಒಳ್ಳೆ ಟಾಪ್ ಕ್ಲಾಸ್ ಅಂತಲೇ ಹೇಳ್ಬೋದು. ಒಳ್ಳೆಯ ಚಹಾ ಅನ್ನು ನಾವು ಟೇಸ್ಟ್ ಮಾಡಿದ್ದೇವೆ ಇವತ್ತು. ಹಾಗೆ ನಾವು ಕೊಂಡುಕೊಂಡಿದ್ದೇವೆ ಸರ್. ಹಾಗೆ ಅದನ್ನು ಇಡೀ ಅವರಿಗೊಂದು ಇನ್ನೂ ಶುಭವಾಗಲಿ, ಇನ್ನಷ್ಟು ಮಾರಾಟ ಆಗಲಿ ಚಹಾ ಹುಡಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಹಾಗೆ ಸಚಿನ್ ಟ್ರೇಡರ್ಸ್ನವರ ಮಾಲಕ ಬಗ್ಗೆ ಎರಡು ಮಾತಾಡಬೇಕಿದ್ರೆ, ಅವರು ಯಾವತ್ತೂ ಕೂಡ ಇಡೀ ದಕ್ಷಿಣ ಕನ್ನಡದಲ್ಲಿ ತುಂಬ ಫೇಮಸ್. ಅವರ ಒಂದು ಡಿಸ್ಟ್ರಿಬ್ಯೂಟರ್ ಹೇಗೆ ಅಂತ ಹೇಳಿದರೆ, ಅವರ ಕ್ವಾಲಿಟಿ ಪ್ರಾಡಕ್ಟ್ಸನ್ನೇ ಅವರು ಮಾರಾಟ ಮಾಡ್ತಿದ್ದರು. ಅಕ್ಕಿಯಿಂದಾಗಲಿ, ಬೇಳೆ ಆಗಲಿ, ಸಿಮೆಂಟ್ ಆಗಲಿ, ನಾವು ಕೂಡ ಹಾಗೆ ಮೂರು ತಲೆಮಾರಿಂದ ನಾವು ಅವರ ಗ್ರಾಹಕರಾಗಿದ್ದೇವೆ. ಹಾಗೆ ನಮಗೆ ತುಂಬ ಸಂತೋಷ ಇದೆ ಅವರಿಗೆ ಈ ಒಂದು ಹೊಸ ಲಾಂಚ್ ವೇದಗಿರಿ ಚಹಾ ಹುಡಿ ಸಕ್ಸಸ್ ಆಗಲಿ ಅಂತೇಳಿ ನಾವೆಲ್ಲರೂ ಸೇರಿ ಶುಭ ಹಾರಿಸ್ತೇವೆ. ತುಂಬ ಒಳ್ಳೆ ಟೀ ಪೌಡ್ರು ನಾನು ಯೂಸ್ ಮಾಡಿದ್ದೇನೆ. ಬಹುಶಃ ಅವರು ಕೈ ಹಾಕಿದ್ದಲ್ಲಿ ಯಾವುದರಲ್ಲಿ ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಮಾಡ್ತಾ ಇಲ್ಲ. ಹಾಗೆ ಇದು ಒಳ್ಳೆ ಕ್ವಾಲಿಟಿಯ ಟೀ ಪೌಡ್ರನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಮಾರ್ಕೆಟಿಂಗ್ ಬಿಟ್ಟಿದ್ದಾರೆ ಸಂಸ್ಥೆಗೆ. ಅವರಿಗೆ ಒಳ್ಳೆಯದಾಗಿದೆ. ಪುತ್ತೂರಿನಲ್ಲಿ ಇವತ್ತು ಸಚಿನ್ ಟ್ರೇಡಿಂಗ್ ಕಂಪನಿಯವರು ನಮ್ಮ ಮಂಜುನಾಥ ನಾಯ್ಕರ ನೇತೃತ್ವದಲ್ಲಿ ವೇದಗಿರಿ ಎನ್ನುವಂಥ ಚಹಾ ಹುಡಿಯನ್ನು ಇವತ್ತು ಲೋಕಾರ್ಪಣೆ ಮಾಡುವ ಕೆಲಸವನ್ನು ಮಾಡಿದ್ದಾರೆ.
ಕಡಿಮೆ ದರದಲ್ಲಿ ಚಹಾ ಪ್ರಿಯರಿಗೆ ಈ ಒಂದು ವೇದಗಿರಿ ಚಾವುಡಿ ಮನೆ ಮನೆಗಳಿಗೆ ತಲುಪಿಸಿ ಮನೆಯಲ್ಲಿ ಆ ಬೆಳಗ್ಗಿನ ಹೊತ್ತು ಆ ಏನು ನಮ್ಮ ಪಾರಂಪರಿಕವಾಗಿ ಏನು ಚಹಾ ಕುಡಿಯುವಂಥ ಒಂದು ಸಂಪ್ರದಾಯ ಇತ್ತು, ಅದಕ್ಕೆ ಇವತ್ತು ಹೊಸತನವನ್ನು ಕೊಡುವಂಥ ಕೆಲಸ ಮಾಡಿದ್ದಾರೆ. ಬಹುಶಃ ನಾನು ಕಂಡುಕೊಂಡಾಗೆ ಒಳ್ಳೆಯ ಗುಣಮಟ್ಟದ ಈ ಒಂದು ವೇದಗಿರಿ ಚಾವುಡಿ ಮುಂದಿನ ದಿನಗಳಲ್ಲಿ ಎಲ್ಲ ಜನರದನ್ನು ಸೇವಿಸಿ ಆಹ್ವಾದಿಸಿ ಒಂದಷ್ಟು ಪ್ರೋತ್ಸಾಹ ನೀಡುವಂಥ ಕೆಲಸ ಮಾಡಲಿ, ಅದೇ ರೀತಿಯಲ್ಲಿ ಉದ್ಯಮ ಇನ್ನಷ್ಟು ಬೆಳೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ನಮಸ್ಕಾರ ಅಣ್ಣ, ನಾನು ಸಾಧಾರಣ 50 ವರ್ಷದ ಹತ್ತಿರ ಆಯಿತು ಬಿಸ್ನೆಸ್ ಮಾಡೋದು. ನಮ್ಮ ಅಣ್ಣ ಮತ್ತು ಅಪ್ಪ ಅಂದಿರೆಲ್ಲ ಸೇರಿ ನನಗೆ ಒಂದು ಸಣ್ಣ ಒಂದು ಅಂಗಡಿ ಮಾಡಿಕೊಟ್ಟರು. ಮತ್ತು ಅದನ್ನು ಬೆಳೆಸಿ ಒಂದು ಮದುವೆ, ಅದ ನಂತರ ಒಂದು ಹೋಟೆಲ್ ಮಾಡಿದೆ ಒಂದು 4 ವರ್ಷ, ಅದ ನಂತರ ಒಂದು ಪೂಜಾ ಸೂಪರ್ ಬಜಾರ್ ಮಾಡಿದೆ, ಅದರ ನಂತರ ಸಚಿನ್ ಟ್ರೇಡಿಂಗ್ ಬಂದು ಮಾಡಿದೆ, ಮತ್ತು ಸಿಮೆಂಟ್ ಬಿಸ್ನೆಸ್ ಮಾಡಿದೆ, ಮತ್ತು ಒಂದು ಸಣ್ಣ ಮಿಲ್ ಮಾಡಿದೆ, ಮತ್ತು ಪುನಃ ಒಂದು ಹೋಟೆಲ್ ಮಾಡಿದೆ, ಪುನಃ ಎಲ್ಲದರಲ್ಲಿ ಯಶಸ್ಸು ಆಗಿ ಬಂದಿದ್ದೇನೆ. ಈಗ ಚಾವಡಿ ಚಾವಡಿ ನನಗೆ ಎಲ್ಲರ ದಯದಿಂದ ದೇವರ ದಯದಿಂದ ನನಗೆ ಒಳ್ಳೆ ಮಾರ್ಕೆಟ್ ಆಗಿದೆ. ಈ ಚಾವಡಿ ನಾನು ಈ ಥರ ಎಲ್ಲ ಮಾರ್ಕೆಟ್ ಮಾಡಲಿಕ್ಕೆ ಇಲ್ಲರ ನಾನು ಕೊಟ್ಟದನ್ನೆಲ್ಲ ಈಗ ಸಹ ತಗೊಳ್ತಾ ಇದ್ದಾರೆ. ಒಬ್ಬರ ವ್ಯಕ್ತಿ ಒಂದು ಇದಕ್ಕೆ ಕಾರಣ. ಈ ಮಾರ್ಕೆ ನನಗೆ ಸ್ವಲ್ಪ ತೊಂದರೆ ಕೊಡಲಿಕ್ಕೆ ಶುರು ಮಾಡಿದರು, ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಮಾಡಿದರು, ಎಲ್ಲಿ ಕಂಪ್ಲೇಂಟ್ ಅವರು ನಡೀಲಿಲ್ಲ. ನನಗೆ ದೇವರ ನನ್ನ ಹೃದಯದಲ್ಲಿ ದೇವರಿದ್ದಾರೆ. ನನ್ನ ಅಪ್ಪ ಅಮ್ಮನಿಗೆ ಅಣ್ಣ ತಮ್ಮಂದರಿಗೆ ಅತ್ತಿಗೆಗೆ ಊರಿನಲ್ಲಿ ಯಾರಿಗೆ ಒಂದು ನೋವು ಮಾಡಿರಲಿಕ್ಕಿಲ್ಲ. 50 ವರ್ಷದಲ್ಲಿ ನಗಡಿ ಇರ್ತೇನೆ, ಮತ್ತು ಯಾರು ಜೋರು ಮಾಡಿದರೆ ಕಿವಿ ಕೇಳೋದಾಗೆ ಮಾಡ್ತೇನೆ. ಮತ್ತು ನನಗೆ ಊಟ ಬೆಳಿಗ್ಗೆ 4 ಗಂಟೆ 4 ವರೆಗೆ ಹೇಳ್ತೇನೆ. ಒಂದು 20 ವರ್ಷ ಯೋಗಕ್ಕೆ ಹೋಗಿದ್ದೆ ಬೆಳಿಗ್ಗೆ, ಇಲ್ಲರೆ ಅದರ ಮೊದಲು ಬೆಟ್ಟಕ್ಕೆ ಹೋಗ್ತಿದ್ದೆ, ಬಿರ್ಮಲ ಬೆಟ್ಟಕ್ಕೆ ವಾಕಿಂಗ್ ಎಲ್ಲ ಮಾಡ್ತಿದ್ದೆ. ಮತ್ತು ಇದು ಪ್ರಾಮಾಣಿಕವಾಗಿ ಎಲ್ಲರಲ್ಲಿ ವ್ಯವಹಾರ ಮಾಡಿ ಚೆನ್ನಾಗಿದ್ದೇನೆ. ಈವರೆಗೆ ಒಂದೇ ಒಂದು ಕಪ್ಪು ಚುಕ್ಕೆ ಮಾಡಿ ನನಗೆ ಚಪ್ಪಲ್ ಸಹ ಬೇಕಂತಿಲ್ಲ. ಊಟ ಕಾಫಿ ಏನು ಬೇಕು, ಕಸ್ಟಮರ್ ನನಗೆ ನನ್ನ ಹೃದಯದಲ್ಲಿ ಯಾವಾಗಲಿದ್ದಾರೆ ದೇವರಿದ್ದಾಗ. ಹಾಗೆ ನಾನು ಅವರಲ್ಲಿ ನಗಾಡಿ ಮಾತಾಡಿ ನನ್ನನ್ನು ನಾನಂದ್ರೆ ಭಾರಿ ಇಷ್ಟಪಡ್ತಾರೆ ಅವರೆಲ್ಲರೂ ಸಹ. ನನಗೆ ದೇವರ ಸ್ಥಾನದಲ್ಲಿ ಎಲ್ಲ ನಮ್ಮ ಕಸ್ಟಮರ್ ಇಟ್ಟಿದ್ದಾರೆ. ಮತ್ತು ಡಿಪಾರ್ಟ್ಮೆಂಟ್ನವರು ಸಹ ಎಲ್ಲ ರಾಜ್ಯಕ್ಕೆ ಎಲ್ಲ ಪಕ್ಷದವರು ಎಲ್ಲ ಡಿಪಾರ್ಟ್ಮೆಂಟ್ ಸಹ ನನ್ನನ್ನು ಪ್ರೀತಿಯಿಂದ ಅಭಿನಂದಿಸ್ತಾರೆ. ಯಾವಾಗಲೂ ಸಹ ನಾನು ಅಂದರೆ ಸ್ವಲ್ಪ 45 ವರ್ಷದಿಂದ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೇನೆ. ಅದರ ಸಹ ನನಗೆ ಅವರು ಸಹ ಯಾರು ತೊಂದರೆ ಯಾವ ಡಿಪಾರ್ಟ್ಮೆಂಟ್ ದೇವರದೇನೇನು ಈವರೆಗೆ ತೊಂದರೆ ಮಾಡಲಿಲ್ಲ. ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ ಅವರು ಸಹ ನನಗೆ ಅತ್ಯ ಹರೀಶಂದ ಅಂತ ಹೆಸರಿಟ್ಟಿದ್ದಾನೆ. ನಾನು ಅವರ ಎಲ್ಲ ಊರಿನ ಸೇವೆಯನ್ನು ನಾನು ಯಾರು ಅವರಿಗೆ ಹೀಗೆ ಮಾಡಿ ಹಾಗೆ ಮಾಡಿ ನಾನು ಯಾರ ಮಾತನ್ನು ಕೇಳದೆ ನನ್ನ ಮನಸ್ಸು ದೇವರು ಕೊಟ್ಟಾಗೆ ನಾನು ಎಲ್ಲರಿಗೆ ದಾನ ಧರ್ಮ ಎಲ್ಲ ಮಾಡ್ತೇನೆ. ಪಾಪದವರು ಅಂದರೆ ಸಹ ನನಗೆಲ್ಲ ಒಂದೇ ಲೆಕ್ಕ. ಒಂದು ಅಜ್ಜಿ ಬಂದಿದ್ದರೆ 10 ರೂಪಾಯಿ ಸಾಮಾನು ಕೇಳಿ ನಾನು ಕೊಡ್ತೇನೆ. ಮತ್ತು ಎಲ್ಲ 1 ಕೋಟಿ ಸಾಮಾನು ತೆಗೊಂಡು ಒಂದೇ ಲೆಕ್ಕ, 10 ರೂಪಾಯಿ ಸಾಮಾನು ತೆಗೊಂಡು ನಾನು ಒಂದೇ ಇರ್ತಾರೆ. ಈಗ ನನ್ನ ಮೇಲೆ ಪ್ರೀತಿ ಇತ್ತು ಆಳ್ವಾಸಿಗೆ, ಶ್ರೀರಾಮ ಕಲ್ಲಡ್ಕ, ಕೆವಿಜಿ, ಬಿಳಾವಿನ, ವಿವೇಕಾನಂದ, ಪಾಪ್ಯುಲರ್, ಮತ್ತು ಕೆಲವೆಲ್ಲ ಅಂಗಡಿಯವರು ನನ್ನ ಸಾಮಾನು ಪರ್ಚೇಸ್ ಮಾಡಿ ಮಾಡ್ತಾ ಇದ್ದಾರೆ. ಆದರೆ ಸಹ ಅವರು ಪರ್ಚೇಸ್ ಮಾಡಲಿಲ್ಲ ಅಂದರೆ ಪರ್ಚೇಸ್ ಮಾಡಿದ್ರು, ನಾನು ಕೋಪ ಏನು ಇಟ್ಟುಕೊಳ್ಳೋದಿಲ್ಲ. ಆದರೆ ಇನ್ನು ಇವತ್ತಲ್ಲರೂ ಇನ್ನೊಮ್ಮೆ ಆದರೆ ತಗೊಳ್ತಾರೆ. ಹಾಗಾಗಿ ಅವರಿಗೆ ನನ್ನ ಗುಣ ನಡತೆ ಎಲ್ಲ ನೋಡಿ ನನ್ನ ಮೇಲೆ ನಂಬಿಕೆ ಇಟ್ಟು ಎಲ್ಲ ನನ್ನಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ಈಗ ಸಹ. ನಮಸ್ತೆ, ನಾನು ರೂಪಲೇಖ, ಡಾಕ್ಟರ್ ಹರಿಕೃಷ್ಣ ಪ್ರಾಣಾಜಿಯವರ ಪತ್ನಿ. ಶ್ರೀ ಮಂಜುನಾಥ್ ಅವರು ಕಳೆದ ಹಲವು ವರ್ಷಗಳಿಂದ ಇಲ್ಲಿ ಸಚಿನ್ ಟ್ರೇಡರ್ಸ್ ಅಂತ ಹೇಳುವಂತಹ ಒಂದು ಉದ್ಯಮವನ್ನು ಪ್ರಾರಂಭ ಮಾಡಿ ಇಡೀ ಪುತ್ತೂರಿಗೆ ಒಂದು ಚಿರಪರಿಚಿತರಾಗಿರುವವರು. ನಮ್ಮದು SDP ಅಂತ ಹೇಳುವಂಥ ಒಂದು ಫಾರ್ಮಸಿ ಇದೆ. ನಮಗೆ ಬೇಕಾದ ರಾ ಮೆಟೀರಿಯಲ್, ಅದಕ್ಕೆ ನಮ್ಮ ಮದ್ದಿಗೆ ಬೇಕಾದಂತಹ ರಾ ಮೆಟೀರಿಯಲ್, ಬೆಲ್ಲ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಕಲ್ಲು ಸಕ್ಕರೆ, ಯಾವುದೇ ಒಂದು ಐಟಮ್ ಆಗಿರಲಿ, ಅದನ್ನು ನಾವು ಮಂಜುನಾಥ್ ಅವರಲ್ಲಿ ಕೇಳಿಕೊಂಡಾಗ ಕ್ಲಪ್ತ ಸಮಯದಲ್ಲಿ ನಮಗೆ ತಲುಪಿಸುವಂತಹ ಒಂದು ಒಳ್ಳೆಯ ವ್ಯವಹಾರ ಛತ್ರ ಆಗಿದ್ದಾರೆ ಅವರು. ಮತ್ತು ತುಂಬ ಆತ್ಮೀಯತೆಯಿಂದ ಮಾತಾಡಿಸ್ತಾರೆ, ಯಾವುದೇ ತಪ್ಪುಗಳಿದ್ದರೆ ಅದನ್ನು ನೇರವಾಗಿ ಹೇಳುವಂತಹ ಒಂದು ಗುಣ ಕೂಡ ಅವರಲ್ಲಿದೆ. ಖಂಡಿತ ಒಂದು ಇಡೀ ಪುತ್ತೂರಿಗೆ
ಇವರ ಒಂದು ಈ ಸಚಿನ್ ಟ್ರೇಡರ್ಸ್ ಅಂತ ಹೇಳುವಂಥದ್ದು ಒಂದು ಬಹಳ ವಿಶೇಷವಾದ ಒಂದು ಸಂಸ್ಥೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದೇವರು ಈ ಸರ್ತಿ ಒಂದು ಹೊಸ ಒಂದು ವೇದಗಿರಿ ಅಂತ ಹೇಳುವಂತಹ ಚಹಾ ಪುಡಿಯನ್ನು ಅವರು ಲಾಂಚ್ ಮಾಡ್ತಾ ಇದ್ದಾರೆ. ಅದು ತುಂಬ ಯಶಸ್ವಿಯಾಗಿ ಒಳ್ಳೆಯ ಒಂದು ಫಲವನ್ನು ಅವರಿಗೆ ನೀಡಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ನನಗೆ ಇವತ್ತು ಬಹಳ ಖುಷಿ ಆಗ್ತಾ ಇದೆ, ಯಾಕೆಂದರೆ ನಮ್ಮ ಸಚಿನ್ ಟ್ರೇಡರ್ಸ್ ಮಾಲಕರ ಒಟ್ಟಿಗೆ ಕೂತ್ಕೊಂಡು ಸ್ವಲ್ಪ ಸಮಯ ಕಳೆಯುವಂಥ ಒಂದು ಸೌಭಾಗ್ಯ ನನಗೆ ಅವರು ಒದಗಿಸಿಕೊಟ್ಟಿದ್ದಾರೆ. ನಿನ್ನೆ ನಾನು ಏನೋ ಬೇರೆ ಖರೀದಿಸಲಿಕ್ಕೆ ಬಂದಾಗ ಅವರು ತುರಾತುರಿಯಲ್ಲಿ ಇದ್ದರೂ ಸಹ ನಿಲ್ಲಿಸಿ ಇವತ್ತು ಬರಬೇಕು, ನಮ್ಮದೊಂದು ಹೊಸ ಉತ್ಪನ್ನವನ್ನು ನಾವು ಲಾಂಚ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರು. ಲಾಂಚ್ ಮಾಡುವ ಮೊದಲೇ ಅವರು ಭಾರಿ ಪ್ರೀತಿಯಿಂದ ಒಂದು ತಿಂಗಳ ಹಿಂದೆ ನನಗೆ ಈ ವೇದಗಿರಿ ಅವರ ಹೊಸ ಉತ್ಪನ್ನವನ್ನು ಕೊಟ್ಟಿದ್ದರು, ಬಳಸಲಿಕ್ಕೆ ಶುರು ಮಾಡಿದ್ದೇನೆ. ಭಾಳ ಉತ್ತಮವಾದಂಥ ಒಂದು ಉತ್ಪನ್ನ ಅಂತೇಳಿ ಹೇಳ್ಬೋದು. ನಾನು ದೇವಗಿರಿ ರೆಡ್ ಲೇಬಲ್ ಮುಂತಾದ ಚಹಾ ಪುಡಿಯನ್ನೆಲ್ಲ ಬಳಸ್ತಾ ಇದ್ದೆ, ಈಗ ನಾನು ವೇದಗಿರಿ ಬಳಸ್ತಾ ಇದ್ದೇನೆ. ಉತ್ತಮ ಉತ್ಪನ್ನ ಅಂತ ಹೇಳೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಭಾಳ ಮುತುವರ್ಜಿ ವಹಿಸಿ ನಮ್ಮ ಪುತ್ತೂರಿನ ಜನತೆಗೆ ಸ್ವಲ್ಪ ಕೈಗೆಟಕುವ ದರದಲ್ಲಿ ಒದಗಿಸಿಕೊಡಬೇಕು ಅಂತೇಳಿ ಅವರು ಪ್ರಯತ್ನ ಮಾಡಿದ್ದಾರೆ. ಅವರ ಪ್ರಯತ್ನಗಳು ಯಾವುದು ಇದುವರೆಗೆ ವಿಫಲವಾಗಿಲ್ಲ, ಇದು ಸಹ ವಿಫಲ ಆಗಲಿಕ್ಕಿಲ್ಲ ಅಂತ ಹೇಳುವಂಥ ಒಂದು ಧೈರ್ಯ ನನ್ನಲ್ಲಿದೆ. ಮತ್ತು ಮಾಲಕರಿಗೆ ಮತ್ತು ನಮ್ಮ ಪುತ್ತೂರಿನ ಜನತೆಗೆ ಇಂಥ ಒಂದು ಒಳ್ಳೆಯ ಉತ್ಪನ್ನವನ್ನು ದೊರಕಿಸಿಕೊಡ್ತಾ ಇರುವಂಥ ವೇದಗಿರಿ ಆ ಒಂದು ಕಂಪೆನಿಯವರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಅದೇ ರೀತಿಯಲ್ಲಿ ಈ ಒಂದು ಉತ್ಪನ್ನ ನಮ್ಮ ಈ ಊರಿನಲ್ಲಿ ಮಾತ್ರ ಅಲ್ಲ ಸುತ್ತಮುತ್ತಲಲ್ಲಿ ಸಹ ಹೆಸರನ್ನು ಗಳಿಸಲಿ, ಮತ್ತು ಆ ಮೂಲಕ ಇದಕ್ಕೆ ಅಧಿಕ ಬೇಡಿಕೆ ಬರಲಿ. ಮತ್ತು ಇದು ಒಂದು ರೀತಿಯಲ್ಲಿ ಬಡವರ ಬಹಳ ಒಂದು ಪ್ರಿಯವಾದಂಥ ಚಹಾ ಪಾನೀಯವಾಗಿ ರೂಪುಗೊಳ್ಳಿ ಅಂತೇಳಿ ನಾನು ಈ ಮೂಲಕ ಕೇಳಿಕೊಳ್ತೇನೆ. ಹಸನವರು ಹೆಸರ ಧನಿಗಳು ಇಲ್ಲೇ ಇದ್ದಾರಲ್ಲ, ಅವರಿಗೆ ಇದರ ಬಗ್ಗೆ ಒಳ್ಳೆಯ ಅಭಿರುಚಿ ಇದ್ದ ಕಾರಣ ತಮ್ಮನ್ನೆಲ್ಲ ಕರೆಸಿ ಇದನ್ನು ವಸ್ತುವನ್ನು ಈ ಚಹಾ ಹುಡಿ ಇದನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ. ಅವರಿಂದಾಗಿ ನಿಮ್ಮ ಈ ಚಹಾ ಹುಡಿಯ ಅಭಿವೃದ್ಧಿಯಾಗಿ ನಮ್ಮೆಲ್ಲ ಊರಿಗೆ ಈ ಚಹಾ ಹುಡಿ ಊರಿಗೆ ಮಾತ್ರ ಅಲ್ಲ ಪುತ್ತೂರು ಮಂಗಳೂರಿಗೂ ಇವರಿಂದಾಗಿಯೇ ಸೇಲಾಗಲಿ. ನಮಗೆ ಅವರು ಇವರು ಸಾಧಾರಣ 50 ವರ್ಷದ ಅನುಭವದವರು. ಇವರಿಂದಾಗಿ ಎಲ್ಲ ಆನಂದ ಅಕ್ಕಿ ಸಮೇತ ಇವರಿಂದಾಗಿಯೇ ಎಲ್ಲ ಇಲ್ಲಿ ಸೇಲಾಗ್ತಾ ಇದೆ, ಒಳ್ಳೆ ಅಭಿವೃದ್ಧಿ ಆಗಿದೆ. ಅದೇ ರೀತಿ ನಿಮ್ಮ ಚಹಾ ಹುಡಿ ಕೂಡ ಅಭಿವೃದ್ಧಿ ಆಗ್ತದೆ, ಅಷ್ಟು ನಾನು ಹೇಳಬಲ್ಲೆ.